ನ್ಯೂಸ್ ಕಡಬ ಈ ಒಂದು ಮಾಧ್ಯಮವು ಕಡಬದಲ್ಲಿ ಕಳೆದ 4 ವರ್ಷಗಳಿಂದ ತಸ್ಲೀಂ ರವರ ನೇತೃತ್ವದಲ್ಲಿ ಈ ಭಾಗದ ಘಟನೆಗಳನ್ನು ವಿತರಿಸುವಂತಹ ಒಂದು ಕೆಲಸವನ್ನು ಬಹಳಷ್ಟು ಒಳ್ಳೆಯದಾಗಿ ಗ್ರಾಮೀಣ ಪ್ರದೇಶದವರಿಗೂ ಈ ಒಂದು ವಿಚಾರಗಳನ್ನು ತಿಳಿಸುವಂತಹ ಕೆಲಸವನ್ನ ಮಾಡಿದೆ. ಮೊದಲಾಗಿ ನಾನು ಅವರಿಗೆ ಜನಪ್ರತಿನಿಧಿಯಾಗಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕಡಬದಲ್ಲಿ ಪ್ರಾರಂಭ ಮಾಡಿದ್ದಕ್ಕೆ ಮತ್ತು ಇಲ್ಲಿಯ ಘಟನೆಗಳನ್ನ ವಿತರಿಸುವಂತಹ ಕೆಲಸವನ್ನ ಮಾಡಿದ್ದಕ್ಕೆ ಮತ್ತು 4 ವರ್ಷದ ಅವಧಿಯನ್ನು ಪೂರೈಸಿದ್ದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸುದ್ದಿ ಮಾಧ್ಯಮದ ಮೂಲಕ ಜನರಿಗೆ ಈಗಿನ ಕೊರೋನಾದ ಬಗ್ಗೆ ಅದೇ ರೀತಿಯಲ್ಲಿ ಇನ್ನಿತರ ವಿಚಾರಗಳ ಬಗ್ಗೆ ತಿಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ನಾವು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕಿದ್ರೆ ಸಮಾಜದಲ್ಲಿ ನಾವು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಸುಂದರವಾದ ಜೀವನವನ್ನು ಮಾಡಬೇಕಿದ್ರೆ ಜನ ಸಾಮಾನ್ಯರಿಗೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿರುವಂತಹ ವಿಚಾರಗಳನ್ನ ಒಳ್ಳೆಯ ವಿಚಾರಗಳನ್ನ ಹಾಗೂ ಕೆಟ್ಟ ವಿಚಾರಗಳನ್ನ ಕೂಡ ಅವರಿಗೆ ತಿಳಿಸುವಂಥದ್ದು ಆ ಮೂಲಕ ಜನರು ದುರ್ನಡತೆಯನ್ನು ಬಿಟ್ಟು ಒಂದು ಒಳ್ಳೆಯ ಮಾರ್ಗಕ್ಕೆ ಬರುವಂತಹ ಕೆಲಸ ಆಗ್ತದೆ. ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಪರಿಸರದಲ್ಲಿ ಬೇರೆ ಬೇರೆ ರೀತಿಯ ಪ್ರಕರಣಗಳನ್ನು ಬಹಳಷ್ಟು ಬೇರೆ ನಾವು ನೋಡ್ತಾ ಇದ್ದೀವಿ. ಇದನ್ನ ಹಿಂದೆ ಎಲ್ಲಿ ಒಂದು ಘಟನೆ ನಡೆಯುತ್ತದೆ ಅಲ್ಲಿ ಅದನ್ನು ನಮಗೆ ನಮ್ಮ ತಿಳುವಳಿಕೆಗೆ ಬರಲಿಕ್ಕೆ ಎಷ್ಟು ಟೈಮ್ ಬರಬೇಕಾಗಿತ್ತು. ಈಗ ಅದು ಹಾಗೆಲ್ಲ, ಒಂದು ವಿಚಾರವನ್ನ ಘಟನೆಯನ್ನು ನಡೆದ ತಕ್ಷಣ ಅದನ್ನು ನಮಗೆ ತಿಳಿಯುತ್ತದೆ. ನಾವು ಅದಕ್ಕೆ ಏನು ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವುದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಒಂದು ಜನಪ್ರತಿನಿಧಿಯಾಗಿ ನಮಗೂ ಕೂಡ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತದೆ. ಅದನ್ನ ನಮ್ಮ ನ್ಯೂಸ್ ಕಡಬದವರು ಮಾಡಿ ತೋರಿಸಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ